हरिओम। सूक्ति कुसुमानी अंद्रे सुभाषित संग्रह अंत नमगेल्ला अन्सुत्ते सुभाषित अंद्रे एनु अंद्रे एरडु मूरु तरह व्याख्यान माडबहुदु सुंदरं भाषितं सम्यक् भाषितं शोभनं भाषितं अंद्रे सुंदरवाद मातु सरियाद मातु अथवा ओळ्ळेय नुडि ಹೀಗೆ ಸುಭಾಷಿತವನ್ನು ನಾವು ಅನೇಕ ರೀತಿಯಿಂದ ಅರ್ಥವನ್ನು ಮಾಡಬಹುದು. ಸಂಸ್ಕೃತ ಕಾವ್ಯಗಳಲ್ಲಿ, ನಾಟಕಗಳಲ್ಲಿ, ಪುರಾಣಗಳಲ್ಲಿ, ಇತಿಹಾಸದಲ್ಲಿ ಎಲ್ಲ ಕಡೆಯೂ ಕೂಡ ನಮ್ಮ ಜೀವನಕ್ಕೆ ಅತ್ಯಂತ ಉಪಯೋಗಕಾರಿಯಾದಂತಹ ಶ್ಲೋಕಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಕವಿಗಳು ಸಂದರ್ಭಕ್ಕನುಗುಣವಾಗಿ ಬರೆದಿದ್ದಾರೆ. ಅವುಗಳೆಲ್ಲವನ್ನೂ ಕೂಡ ಯಾವುದು ನಮಗೆ ಆ ಶ್ಲೋಕಗಳ ಆ ಗ್ರಂಥಗಳಲ್ಲಿ ಅನರ್ಘ್ಯ ರತ್ನಗಳು ಅಂತ ಅನ್ಸತ್ತೋ ಅವುಗಳನ್ನೆಲ್ಲ ನಾವು ಶ್ಲೋಕಗಳನ್ನು ಸಂಗ್ರಹ ಮಾಡಿ ಒಂದು ಕಡೆಗೆ ಇಟ್ಟಿದೆ. ಆ ಒಂದು ಶ್ಲೋಕಗಳ ರಾಶಿಯನ್ನೇ ನಾವು ಸುಭಾಷಿತ ಅಂತ ಕರಿತೇವೆ. ಹೇಗೆ ಒಂದು ಚಿನ್ನದ ಸರ, ಕೇವಲ ಆ ಸರದಲ್ಲಿ ಚಿನ್ನವೇ ಇದ್ರೆ ಅಷ್ಟು ಶೋಭಿಸೋದಿಲ್ಲ. ಆ ಚಿನ್ನದ ಸರಕ್ಕೆ ಒಂದು ಮುತ್ತಿನ ಮಣಿಯೋ ಅಥವಾ ಒಂದು ವಜ್ರದ ಮಣಿಯೋ ಏನಾದರೂ ಸಿಕ್ಕಿಬಿಡ್ತು ಅಂದ್ರೆ, ಅದ್ರ ಮಧ್ಯದಲ್ಲಿ ಒಂದು ಹಾಕಿದ್ದಾದ್ರೆ ಆ ಚಿನ್ನದ ಸರಕ್ಕೆ ಮತ್ತಷ್ಟು ವೈಭವ, ಮತ್ತಷ್ಟು ಮೆರಗು ನಮಗೆ ಸಿಗತ್ತೆ. ಹಾಗೆ ಒಂದು ಕಾವ್ಯ ಗ್ರಂಥಗಳಲ್ಲಿ ಇಂತಹ ಶ್ಲೋಕಗಳು ಒಂದು ಮುತ್ತಿನ ತರಹ, ವಜ್ರದ ತರಹ ಕೆಲಸವನ್ನ ಮಾಡುತ್ತೆ. ನೋಡಿ, ಈ ಸುಭಾಷಿತಗಳು ನಮಗೆ ಏನು ಹೇಳುತ್ತೆ ಅಂದ್ರೆ ನಮಗೆ ಒಳ್ಳೆಯ ಲೋಕ ನೀತಿಯನ್ನು ಹೇಳುತ್ತೆ. ಹೇಗೆ ನಾವು ಯಾರ ಜೊತೆಗೆ ವ್ಯವಹಾರ ಮಾಡಬೇಕು, ಯಾರ ಜೊತೆಗೆ ಹೇಗಿರಬೇಕು, ಪ್ರಪಂಚದಲ್ಲಿ ನಾವು ಹೇಗೆ ನಾವು ನಡ್ಕೋಬೇಕು, ಇವೆಲ್ಲವನ್ನು ಕೂಡ ನಮಗೆ ಅದು ತಿಳಿಸುತ್ತೆ. ಇವುಗಳ ಒಂದು ಅಧ್ಯಯನ ಹಾಗೂ ಇವುಗಳನ್ನು ನೆನಪಿನಲ್ಲಿಟ್ಟುಕೊಂಡಾಗ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಷ್ಟದ ಸಂದರ್ಭ ಬಂದಾಗ ಈ ಸುಭಾಷಿತ ವಾಕ್ಯಗಳು ಏನ್ ಮಾಡುತ್ತೆ ನಮಗೆ ಅಂದ್ರೆ, ಆ ಕಷ್ಟಗಳಿಂದ ಮೇಲಕ್ಕೆ ತರುವಂತಹ ಕೆಲಸವನ್ನ ನಮಗೆ ಮಾಡುತ್ತೆ ಹಾಗೂ ಉತ್ತಮ ಮಾರ್ಗದರ್ಶನವನ್ನ ನಮಗೆ ತಂದುಕೊಡತ್ತೆ. ಆದ್ರಿಂದ ನಮ್ಮ ಜೀವನದಲ್ಲಿ ಈ ಸುಭಾಷಿತಗಳ ಕೆಲಸ ಅತ್ಯಂತ ಮುಖ್ಯವಾದದ್ದು, ಅತ್ಯಂತ ಮಹತ್ವವಾದದ್ದು. ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಕೂಡ ಈ ಒಂದು ಸೂಕ್ತಿ ಕುಸುಮಾನಿ ಅನ್ನುವಂತಹ ಈ ಒಂದು ಪಾಠವನ್ನ ನಿಮಗೆ ಕೊಟ್ಟಿದ್ದಾರೆ. ಮೊದಲನೆಯ ಸುಭಾಷಿತ, ಅಲಬ್ಧಮೀಹೇತ್ ಧರ್ಮೇಣ ಲಬ್ಧಂ ಯತ್ನೇನ ಪಾಲಯೇತ್ ಪಾಲಿತಂ ವರ್ಧಯೇನ್ ನಿತ್ಯಂ ವೃದ್ಧಂ ಪಾತ್ರೇಷು ನಿಕ್ಷಿಪೇತ್. ಎಷ್ಟು ಚೆನ್ನಾಗಿದೆ ನೋಡಿ. ಅಲಬ್ಧಂ ಈಹೇತ್ ಧರ್ಮೇಣ, ನಮಗೆ ಯಾವುದಾದ್ರೂ ಒಂದು ವಸ್ತು ಬೇಕು, ಆ ವಸ್ತುವನ್ನ ಯಾವುದೋ ಅನ್ಯ ಮಾರ್ಗದಿಂದ ನಾವು ಅದನ್ನ ಪಡೆಯೋದಕ್ಕೆ ಪ್ರಯತ್ನ ಪಡಬಾರದು. ನಮಗೊಂದು ವಸ್ತು ಬೇಕಾ, ಆ ವಸ್ತುವನ್ನ ಧರ್ಮ ಮಾರ್ಗದಿಂದ ನಾವು ಪಡೆಯಬೇಕು, ನ್ಯಾಯಸಮ್ಮತವಾದಂತಹ ಒಂದು ರೀತಿಯಿಂದ ನಾವು ಆ ವಸ್ತುವನ್ನ ಪಡೆಯಬೇಕು. ಪಡೆದಂತಹ ವಸ್ತುವನ್ನ ಏನ್ ಮಾಡಬೇಕು, ಪ್ರಯತ್ನಪೂರ್ವ ಲಬ್ಧಂ ಯತ್ನೇನ ಪಾಲಯೇತ್, ಪ್ರಯತ್ನಪೂರ್ವಕವಾಗಿ ನಾವು ಆ ವಸ್ತುವನ್ನ ಕಾಪಾಡಿಕೊಳ್ಳಬೇಕು. ನಂತರ ಪಾಲಿತಂ ವರ್ಧಯೇ ನಿತ್ಯಂ, ನಾವು ಪಾಲಿಸಿದಂತಹ ವಸ್ತುವನ್ನ ನಿತ್ಯವಾಗಿ ಅದು ಬೆಳೆಯುವಂತೆ ನಾವು ನೋಡ್ಕೋಬೇಕು. ನಾವು ಸುಮ್ಮನೆ ರಕ್ಷಣೆ ಮಾಡಿ ಇಟ್ಕೊಂಡಿದ್ದೀವಿ ಅಷ್ಟೇ ಅಲ್ಲ, ನಾವು ರಕ್ಷಣೆ ಮಾಡಿದಂತಹ ವಸ್ತು ಏನಾಗಬೇಕದು, ನಮಗೆ ಚೆನ್ನಾಗಿ ಅದು ನಮ್ಮಲ್ಲಿ ಬೆಳಿಬೇಕು. ಆ ಬೆಳೆಯುವಂತೆ ನಾವುಗಳು ನೋಡ್ಕೋಬೇಕು. ಚೆನ್ನಾಗಿ ಆ ವಸ್ತು ಬೆಳೀತು ಅಂದ್ರೆ ಬೆಳೆದಂತಹ ವಸ್ತು ಏನ್ ಮಾಡಬೇಕು, ವೃದ್ಧಂ ಪಾತ್ರೇಷು ನಿಕ್ಷಿಪೆ, ಯಾರಿಗೆ ಆ ವಸ್ತುವಿನ ಅಪೇಕ್ಷೆ ಇದೆಯೋ, ಅಪೇಕ್ಷೆ ಅಂದ್ರೆ ನಂಗೆ ಬೇಕು ಬೇಕು ಎಷ್ಟಿದ್ರೂ ಬೇಕು ಅನ್ನುವ ಬುದ್ಧಿ ಅಲ್ಲ, ಯಾರಿಗೆ ಅತ್ಯವಶ್ಯಕವಿದೆಯೋ ಆ ವಸ್ತು ಕೊಟ್ರೆ ಅವ್ರ ಜೀವನ ಚೆನ್ನಾಗಾಗತ್ತೆ ಅಂತ ಹೇಳ್ತೀವಿ ಅಂತ ಆಗುತ್ತೋ ಅಂಥವರಿಗೆ ಆ ವಸ್ತುವನ್ನ ಕೊಡಬೇಕು. ಪಾತ್ರ ಅಂದ್ರೆ ಯಾರು ಆ ವಸ್ತುವನ್ನ ಸದುಪಯೋಗ ಮಾಡ್ತಾರೋ ಅಂಥವರಿಗೆ ಆ ವಸ್ತುವನ್ನ ಕೊಡಬೇಕು. ನೋಡಿ, ನಮಗೆ ಲಭಿಸದಿರುವಂತಹ ವಸ್ತುವನ್ನ ಧರ್ಮ ಮಾರ್ಗದಿಂದ ಪಡೆದು, ಪಡೆದಿರುವ ವಸ್ತುವನ್ನ ಚೆನ್ನಾಗಿ ಕಾಪಾಡಿ, ಆ ಕಾಪಾಡಿಕೊಂಡಂತಹ ವಸ್ತುವನ್ನ ಬೆಳೆಯುವಂತೆ ನೋಡಿಕೊಂಡು, ಬೆಳೆದಂತಹ ವಸ್ತುವನ್ನ
ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಕೊಡಬೇಕು ಅನ್ನೋದು ಈ ಒಂದು ಸುಭಾಷಿತದ ತಾತ್ಪರ್ಯ ಇರುತ್ತೆ. ಎರಡನೆಯ ಸುಭಾಷಿತ, ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಥೀ ಚ ಸೂನೃತ ಏತಾನಿ ತು ಸತಾಂಗೇಹೆ ನೋಚ್ಛಿದ್ಯಂತೆ ಕದಾಚನ. ಇದು ಪಂಚತಂತ್ರದೊಳಗೆ ಬರುವಂತಹ ಒಂದು ಸುಭಾಷಿತ, ತುಂಬ ಚೆನ್ನಾಗಿರುವ ಸುಭಾಷಿತ. ಒಬ್ಬ ಸತ್ಪುರುಷರ ಮನೆಯಲ್ಲಿ, ಒಬ್ಬ ಒಳ್ಳೆಯವನ ಮನೆಯಲ್ಲಿ ಈ ನಾಲ್ಕು ಯಾವತ್ತೂ ಕೂಡ ಲುಪ್ತವಾಗೋದಿಲ್ಲ. ಲುಪ್ತವಾಗೋದಿಲ್ಲ ಅಂದರೆ ಅರ್ಥ ಏನು ಅಂದರೆ, ಯಾರು ಅವ್ರ ಮನೆ ಬಾಗಿಲಿಗೆ ಬಂದು ಹೋಗಿ ನಿಂತಾಗ ಅವ್ರಿಗೆ ಅನ್ನಿಸ್ಬೇಕಂತೆ ಏನು ಅಂದರೆ, ಈ ಮನೆಯೊಳಗೆ ನನಗೆ ಅನುಕೂಲವಾದ ವಾತಾವರಣ ಇದೆ ಅಂತ ಅನ್ನಿಸ್ಬೇಕಂತೆ. ಅದಕ್ಕೇನು ಮಾಡಬೇಕು, ಮೊದಲಿಗೆ ತೃಣಾನಿ ಯಾರು ಮನೆಗೆ ಬಂದರೆ ಬನ್ನಿ ಕುಳಿತುಕೊಳ್ಳಿ ಅಂತ ಒಂದು ಹುಲ್ಲಿನ ಚಾಪೆ ಕೊಡೋದು. ಅಲ್ಲಿ ವಾಸ ಮಾಡಬಹುದು, ನಾನೊಂದು ಎರಡು ಮೂರು ದಿನ ಇರಬಹುದು, ಆ ಭೂಮಿ ನನಗೆ ಅಲ್ಲಿ ವಾಸ ಮಾಡೋದಕ್ಕೆ ಭೂಮಿ ಸಿಗತ್ತೆ ಅಂತ ಅವ್ರಿಗೆ ಅನ್ನಿಸ್ಬೇಕಂತೆ ಭೂಮಿ. ನಂತರ ಕುಡಿಯುವುದಕ್ಕೆ ನೀರು, ಆ ನಂತರ ಏನು ಒಳ್ಳೆಯ ಮಾತು, ಸೂನೃತ ವಾಕ್ ಚತುರ್ಥೀಚ ಸೂನೃತ, ಪ್ರೀತಿಯ ಮಾತು. ಅವ್ರು ಯಾವ ಉದ್ದೇಶಕ್ಕಾದ್ರೂ ಬಂದಿರಲಿ, ನಮಗೆ ಅವ್ರ ಉದ್ದೇಶವನ್ನ ಅವರಿಗೆ ಈಡೇರಿಸಕ್ಕೆ ನಮ್ಮ ಕೈಯಲ್ಲಿ ಆಗದೇ ಇರಬಹುದು, ಆದರೆ ನಮ್ಮ ಮನೆಗೆ ಬಂದವರಿಗೆ ಹತ್ರ ಬಂದವಂಥವ್ರಾದರೆ ಅವರಿಗೆ ಈ ನಾಲ್ಕನ್ನು ನಾವು ಅವರಿಗೆ ವ್ಯವಸ್ಥೆ ಮಾಡಲೇಬೇಕು. ಯಾವುದು? ಮೊದಲನೇದಾಗಿ ಆಸನ, ಭೂಮಿ, ನೀರು ಹಾಗೂ ಸೂನೃತ ವಾಕ್, ಒಳ್ಳೆಯ ಮಾತು, ನಗತಾ ನಗತಾ ಮಾತನಾಡೋದು. ಇದು ಏತಾನಿತು ಸತಾಂಗೇಹೇ ನೋಚ್ಛಿದ್ಯಂತೆ ಕದಾಚನ. ಒಬ್ಬ ಸತ್ಪುರುಷರ ಮನೆಯಲ್ಲಿ ಈ ನಾಲ್ಕು ಎಂದೂ ಕೂಡ ನಾಶ ಆಗೋದಿಲ್ಲ, ಯಾವತ್ತೂ ಇರುತ್ತೆ ಅಂತ. ನಾವು ಎಷ್ಟು ಹೊತ್ತಿಗೆ ಯಾವ ಸಂದರ್ಭಕ್ಕೆ ಹೋದರೂ ಕೂಡ ಅವರಿಗೆ ಒಳಗಡೆ ಕರೆದು ಒಂದು ಆಸನದ ಮೇಲೆ ಕೂಡಿಸಿ ಕುಡಿಯುವುದಕ್ಕೆ ನೀರು ಕೊಟ್ಟು ಮತ್ತು ಒಳ್ಳೆಯ ಮಾತು ಅವರ ಮನೆಯಲ್ಲಿ ಎಂದೂ ಇರುತ್ತದೆ. ನಾವು ಆನಂದವಾಗಿ ಅವರ ಮನೆಗೆ ಹೋಗಬಹುದು ಅಂದರೆ ಅರ್ಥ ಏನು, ನಮ್ಮಗಳ ಮನೆಯಲ್ಲೂ ಕೂಡ ಈ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು ಅನ್ನೋದು ಈ ಒಂದು ಸುಭಾಷಿತದ ಅರ್ಥ. ಮೂರನೆಯ ಸುಭಾಷಿತ, ಗಿರೇರ್ ಮಹಾ ಗಿರೇರಬ್ಧಿಹಿ ಮಹಾನಬ್ಧೇಹೇ ಗಿರಿರ್ ಮಹಾನ್ ಗಿರೇಹ ಅಬ್ಧಿಹಿ ಮಹಾನಬ್ಧೇಹೇ ನಭೋ ಮಹತ್ ನಭಸೋಪಿ ಮಹದ್ ಬ್ರಹ್ಮ ತಥೋಪಿ ಆಶಾ ಗರೀಯಸಿ. ನೋಡಿ, ಜಗತ್ತಲ್ಲಿ ದೊಡ್ಡದಾಗಿರೋ ವಸ್ತು ಯಾವುದು? ಪರ್ವತ. ಗಿರಿಹಿ ಮಹಾನ್, ಗಿರಿಹಿ ಮಹಾನ್ ಅಂದ್ರೇನು, ಜಗತ್ತಲ್ಲಿ ತುಂಬ ದೊಡ್ಡದಿರೋದು ಯಾವುದು? ಪರ್ವತಗಳು ದೊಡ್ಡದು. ಪರ್ವತಗಳಿಗಿಂತ ದೊಡ್ಡದು ಯಾವುದು? ಗಿರೇರ್ ಅಬ್ಧಿಹಿ. ಪರ್ವತಗಳಿಗಿಂತ ದೊಡ್ಡದು ಸಮುದ್ರ. ಸಮುದ್ರಕ್ಕಿಂತ ದೊಡ್ಡದು ಯಾವುದು? ಮಹಾನ್ ಅಬ್ಧೇಹೇ ನಭೋ ಮಹತ್. ಏನು ಆ ಒಂದು ಅಬ್ಧಿಕ್ಕಿಂತ, ಸಮುದ್ರಕ್ಕಿಂತಲೂ ಕೂಡ ನಭೋ ಮಹತ್, ಆಕಾಶವು ದೊಡ್ಡದು. ನಭಸೋಪಿ ಮಹತ್ ಬ್ರಹ್ಮ, ಆ ಒಂದು ಆಕಾಶಕ್ಕಿಂತಲೂ ದೊಡ್ಡದು ಯಾವುದು? ಭಗವಂತ, ಬ್ರಹ್ಮ. ಹಾಗಾದ್ರೆ ನೋಡಿ, ಪರ್ವತ ದೊಡ್ಡದು, ಪರ್ವತಗಳಿಗಿಂತಲೂ ಸಮುದ್ರ ದೊಡ್ಡದು, ಸಮುದ್ರಕ್ಕಿಂತಲೂ ಆಕಾಶ ದೊಡ್ಡದು, ಆಕಾಶಕ್ಕಿಂತಲೂ ಕೂಡ ಭಗವಂತ ಅಂದರೆ ಬ್ರಹ್ಮ ದೊಡ್ಡವನು. ಬ್ರಹ್ಮನಿಗಿಂತ ಯಾರು ದೊಡ್ಡವರು? ಬ್ರಹ್ಮನಿಗಿಂತ ದೊಡ್ಡದು ಯಾವುದು ಅಂದರೆ ಹೇಳ್ತಾರೆ, ತಥೋಪಿ ಆಶಾ ಗರೀಯಸಿ. ಆಶಾ ಅಂದರೆ ನಮ್ಮ ಮನಸ್ಸಲ್ಲಿರುವಂತಹ ಒಂದು ಬಯಕೆ, ಆಸೆ. ನಮ್ಮ ಮನಸ್ಸಿಗೆ ಏನಾದರೂ ಒಂದು ಎಲ್ಲೆ ಇದೆಯಾ? ಏನು ಬೇಕಾದರೂ ಬಯಸತ್ತೆ, ಎಲ್ಲಿಗೆ ಬೇಕಾ ಏನು ಬೇಕಾದರೂ ಯೋಚನೆ ಮಾಡುತ್ತೆ. ಆದ್ದರಿಂದ ಇವೆಲ್ಲವೂ ದೊಡ್ಡದು ಹೌದು, ಇವೆಲ್ಲಕ್ಕಿಂತಲೂ ದೊಡ್ಡದು ಯಾವುದು ಅಂದರೆ ಮನುಷ್ಯನ ಮನಸ್ಸಿನ ಆಸೆ. ಆ ಮನುಷ್ಯನ ಮನಸ್ಸಿನ ಆಸೆ ಏನಿದೆ ಅದು ಎಲ್ಲಕ್ಕಿಂತಲೂ ಕೂಡ ದೊಡ್ಡದ್ದಾಗಿದೆ. ಇದು ಆ ಒಂದು ಮೂರನೆಯ ಸುಭಾಷಿತದ ಅರ್ಥ. ನಾಲ್ಕನೆಯದು, ಚಲಂತಿ ಗಿರಯ ಕಾಮಂ ಯುಗಾಂತ ಪವನಾಹತಾಹ ಕೃಚ್ಛ್ರೇಪಿ ನ ಚಲತ್ಯೇವ ಧೀರಾಣಾಂ ನಿಶ್ಚಲಂ ಮನಃ. ಪ್ರಳಯ ಕಾಲದಲ್ಲಿ ಒಂದು ಚಂಡಮಾರುತ ಬೀಸುತ್ತಂತೆ, ದೊಡ್ಡದಾಗಿ ಗಾಳಿ ಬೀಸುತ್ತಂತೆ. ಆ ರೀತಿ ಗಾಳಿ ಬೀಸಿದಾಗ ಗಟ್ಟಿ
ಗಟ್ಟಿಯಾಗಿ ನಿಂತಿರುವಂತಹ ಪರ್ವತಗಳೂ ಕೂಡ ಒಮ್ಮೆ ಅಲ್ಲಾಡ್ಬಿಡಬಹುದು. ಪರ್ವತಗಳು ಕೂಡ ಏನ್ ಮಾಡ್ಬಿಡಬಹುದು, ಚಲಂತಿ ಗಿರಯ ಕಾಮಂ ಯುಗಾಂತ ಪವನಾಹತಾಹ ಅಂತಹ ಸಂದರ್ಭದಲ್ಲಿ ಗಾಳಿಯ ಹೊಡೆತಕ್ಕೆ ಪರ್ವತಗಳು ಕೂಡ ಅಲ್ಲಾಡ್ಬಿಡಬಹುದು ಅಥವಾ ಒಂದು ಸ್ವಲ್ಪ ಅಕ್ಕಪಕ್ಕ ಹೋಗ್ಬಿಡಬಹುದು. ಆದರೆ ಕೃಚ್ಛ್ರೇಪಿ ನ ಚಲತ್ಯೇವ ಧೀರಾಣಾಂ ನಿಶ್ಚಲಂ ಮನಃ. ನೋಡಿ, ಆದರೆ ಎಂತಹ ಒಂದು ಕಷ್ಟದ ಸಂದರ್ಭ ಬಂದರೂ ಕೂಡ, ಎಂತಹ ಕಷ್ಟದ ಸಂದರ್ಭ ಬಂದರೂ ಕೂಡ ಒಬ್ಬ ಸತ್ಪುರುಷನ ಮನಸ್ಸು, ಒಬ್ಬ ಧೀರನ ಮನಸ್ಸು, ಒಬ್ಬ ಒಳ್ಳೆಯವನ ಮನಸ್ಸು ಬದಲಾವಣೆ ಆಗೋದಿಲ್ಲ, ಅದರೊಳಗೇ ಇರುತ್ತೆ ಅಂತ. ಇದರ ಅರ್ಥ ಏನು ಅಂದ್ರೆ, ನಮ್ಮ ಜೀವನದಲ್ಲಿ ಕಷ್ಟ ಬರೋದು ಸಹಜ. ಆ ಕಷ್ಟವನ್ನ ಗಟ್ಟಿಯಾಗಿ ನಿಂತು ನಾವು ಎದುರಿಸಬೇಕು ಅಂತ ಅರ್ಥ. ಗಟ್ಟಿಯಾಗಿ ನಿಂತು ಎದುರಿಸಬೇಕು. ದೊಡ್ಡ ದೊಡ್ಡ ಪರ್ವತಗಳೂ ಬೇಕಾದ್ರೆ ಗಾಳಿಯ ಹೊಡೆತಕ್ಕೆ ಅಲ್ಲಾಡ್ಬಿಡಬಹುದು, ಆದರೆ ಒಬ್ಬ ಸತ್ಪುರುಷನ ಮನಸ್ಸು ಅಲ್ಲಾಡಲು ಸಾಧ್ಯವಿಲ್ಲ. ಎಂತಹ ಕಷ್ಟ ಸಂದರ್ಭದಲ್ಲೂ ಕೂಡ ಚಲಿಸೋದಿಲ್ಲ, ಅಚಲವಾಗಿರುತ್ತೆ ಅವನ ಮನಸ್ಸು ಅನ್ನೋದು ಈ ನಾಲ್ಕನೆಯ ಸುಭಾಷಿತದ ಅರ್ಥ. ಐದನೆಯದು, ಆಹಾರಾರ್ಥಂ ಕರ್ಮ ಕುರಿಯಾದ್ ಅನಿಂದ್ಯಂ, ಕುರಿಯಾದ ಆಹಾರಂ ಪ್ರಾಣ ಸಂಧಾರಣಾರ್ಥಂ. ಪ್ರಾಣಾಹ ಸಂಧಾರ್ಯಾಹ ತತ್ವ ವಿಜ್ಞಾನ ಹೇತೋ ತತ್ವಂ ವಿಜ್ಞೇಯಂ ಏನ ಭೂಯೋ ನ ಜನ್ಮ. ತುಂಬಾ ಚೆನ್ನಾಗಿ, ನಾವು ಮನುಷ್ಯ ಬದುಕಬೇಕು ಅಂದ್ರೆ ಏನು ಬೇಕು, ಆಹಾರ ಬೇಕು. ಆ ಆಹಾರವನ್ನ ನೀನು ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಸಂಪಾದನೆ ಮಾಡ್ತೀಯ, ಏನಾದ್ರೂ ಒಂದು ಕೆಲಸ ಮಾಡಿ ಸಂಪಾದನೆಯನ್ನು ಮಾಡ್ತೀಯ. ಆದ್ರಿಂದ ಹೇಳ್ತೀಯರೇ, ಆಹಾರಾರ್ಥಂ ಕರ್ಮ ಕುರಿಯಾದ್ ಅನಿಂದ್ಯಂ, ಅನಿಂದ್ಯವಾದ ಅಂದ್ರೆ ನಿಂದನೆಗೆ ಒಳಪಡದೇ ಇರುವಂತಹ ಕೆಲಸವನ್ನ ಮಾಡಿ ನಾವು ಆಹಾರವನ್ನ ಸಂಪಾದನೆ ಮಾಡಬೇಕು. ನಿಂದನೆಗೆ ಒಳಪಡದೇ ಇರುವಂತಹ ಕೆಲಸವನ್ನ ಮಾಡಿ ಏನ್ ಮಾಡ್ಬೇಕು, ನಾವು ಆಹಾರವನ್ನ ಸಂಪಾದಿಸಬೇಕು. ಕುರಿಯಾದ ಆಹಾರಂ ಪ್ರಾಣ ಸಂಧಾರಣಾರ್ಥಂ. ಆಹಾರವನ್ನ ಏನಕ್ಕೆ ಸಂಪಾದನೆ ಮಾಡಬೇಕು, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕಲ್ಲ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು, ಪ್ರಾಣವನ್ನು ಉಳಿಸ್ಕೋಬೇಕು, ಬದುಕಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ಆ ಒಂದು ಆಹಾರವನ್ನ ಸೇವನೆ ಮಾಡಬೇಕು. ಧರ್ಮ ಮಾರ್ಗದಿಂದ ಆಹಾರವನ್ನು ಸಂಪಾದಿಸಬೇಕು. ಆಹಾರವನ್ನು ನಮ್ಮ ಪ್ರಾಣ ಉಳಿಸಿಕೊಳ್ಳುವುದಕ್ಕೋಸ್ಕರ ಸ್ವೀಕರಿಸಬೇಕು. ಪ್ರಾಣ ಸಂಧಾರ್ಯಾ ತತ್ವ ವಿಜ್ಞಾನ ಹೇತೋ. ಪ್ರಾಣವನ್ನು ನಾವು ಏನಕ್ಕೆ ಉಳಿಸ್ಕೋಬೇಕು, ಭಗವಂತನನ್ನ ತಿಳಿದುಕೊಳ್ಳೋದಕ್ಕೋಸ್ಕರ. ಭಗವಂತನನ್ನ ತಿಳಿದುಕೊಳ್ಳೋದಕ್ಕೋಸ್ಕರ, ಆ ತತ್ವಜ್ಞಾನವನ್ನ ಮಾಡಿಕೊಳ್ಳೋದಕ್ಕೋಸ್ಕರ ಪ್ರಾಣವನ್ನು ಉಳಿಸಿಕೊಳ್ಳಬೇಕು. ನಂತರ ಏನ್ ಈ ತತ್ವವನ್ನ ತಿಳ್ಕೊಂಡ್ರೆ ಏನಾಗುತ್ತೆ, ತತ್ವಂ ವಿಜ್ಞೇಯಂ ಏನ ಭೂಯೋ ನ ಜನ್ಮ. ಆ ತತ್ವವನ್ನ ತಿಳ್ಕೊಂಡಿದ್ದಾದ್ರೆ ಮತ್ತೆ ನಾವು ಈ ಒಂದು ಹುಟ್ಟು ಸಾವು ಅನ್ನುವಂತಹ ಈ ಸಂಸಾರ ಚಕ್ರದಿಂದ ಬಿಡುಗಡೆ ಹೊಂದುತ್ತೇವೆ, ಮತ್ತೆ ನಮಗೆ ಜನ್ಮ ಅನ್ನೋದು ಇಲ್ಲ. ಆದ್ದರಿಂದ ಏನ್ ಮಾಡ್ತೀವಿ ನಾವು ಹೇಗೆ ಮಾಡಬೇಕು, ಆಹಾರವನ್ನ ಸಂಪಾದನೆ ಮಾಡಬೇಕು ಧರ್ಮ ಮಾರ್ಗದಿಂದ, ಒಂದು ನಿಂದ್ಯವಲ್ಲದ ಮಾರ್ಗದಿಂದ ಆಹಾರವನ್ನ ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಿದ ಆಹಾರವನ್ನ ಪ್ರಾಣದ ರಕ್ಷಣೆಗೋಸ್ಕರ ನಾವು ಸೇವಿಸಬೇಕು. ಏನಕ್ಕೆ ಪ್ರಾಣವನ್ನ ರಕ್ಷಣೆ ಮಾಡಬೇಕು, ಮಾಡಿಕೊಳ್ಬೇಕು, ತತ್ವಜ್ಞಾನವನ್ನ ಮಾಡಿಕೊಳ್ಳೋದಕ್ಕೋಸ್ಕರ, ಆ ಭಗವಂತನನ್ನ ತಿಳಿದುಕೊಳ್ಳೋಕ್ಕೋಸ್ಕರ. ತತ್ವಜ್ಞಾನ ಆದ್ಮೇಲೆ ಏನಾಗುತ್ತೆ, ಮತ್ತೆ ನಮಗೆ ಜನ್ಮ ಅನ್ನೋದು ಇಲ್ಲ ಅನ್ನೋದು ಈ ಒಂದು ಸುಭಾಷಿತದ ಅರ್ಥ ಆಗಿದೆ. ನೋಡಿ, ಇಲ್ಲಿ ನಮಗೆ ಐದು ಸುಭಾಷಿತಗಳು, ಮೊದಲಿನಿಂದ ಐದು ಸುಭಾಷಿತಗಳ ಅರ್ಥ ಹೇಳಿದ್ದೇನೆ. ಮುಂದಿನ ಒಂದು ವಿಡಿಯೋದೊಳಗೆ ಇನ್ನುಳಿದ ಐದು ಸುಭಾಷಿತಗಳ ಅರ್ಥವನ್ನು ಹೇಳ್ತೇನೆ. ಹರಿ ಓಂ, ನಮಸ್ಕಾರ.